ನಿತೀಶ್ ಮತ್ತು ಎಂಡಿಎಗೆ ಡೈವರ್ಸ್ ಆಗಿದೆ. ಈ ನಿತೀಶ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ನಮ್ಮನ್ನು 47 ಸ್ಥಾನಕ್ಕೆ ಕುಸಿಯುವಂತೆ ಮಾಡಿ ನಮ್ಮನ್ನು ಮುಗಿಸುವ ಪ್ಲಾನನ್ನು ಮಾಡಿದಂತಹ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಸ್ಥಾನಗಳನ್ನು ಗೆಲ್ಲಬಹುದು. ಹಾಗಾಗಿ ನಿತೀಶ್ ಕುಮಾರ್ ಅನ್ನು ಮುಗಿಸಬೇಕು. ಎನ್ಡಿಎ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಮತ್ತೆ ಆರ್ಜೆಡಿ ಜೊತೆ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಸಿದ್ಧವಾಗಿದ್ದಾರೆ. ಬಿಜೆಪಿ ಆಡಳಿತ, ಬೆಲೆ ಏರಿಕೆ, ಕೋಮುವಾದ ಇನ್ನಿತರ ವಿಚಾರಗಳಿಂದ ತುಂಬಾ ನೋವಾಗಿದೆ. ಈ ಹೊತ್ತಿಗೆ ಕೇವಲ 2 ವರ್ಷದಲ್ಲಿ ಆಲ್ರೆಡಿ 2 ಸಲ ಡಮಾರು, ಎರಡಕ್ಕೂ ಕಾರಣ ನಿತೀಶ್ ಕುಮಾರ್. ಹಲೋ ನಮಸ್ಕಾರ ಸ್ನೇಹಿತರೆ, ಬಿಹಾರದಲ್ಲಿ ಜೆಡಿಯು ಹಾಗೂ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಪತನ ಆಗಿದೆ. ಖಚಿತ ಗಿಚ್ಚತ ಏನಿಲ್ಲ, ಪತನನೇ. ಅದಕ್ಕೆ ಬಲವಾದ ಕಾರಣ ಇದೆ. ಹಾಗಾಗಿಯೇ ನಿತೀಶ್ ಕುಮಾರ್ ಎನ್ಡಿಎ ಮೈತ್ರಿಕೂಟದಿಂದ ಹೊರಗೆ ಬರುವುದಾಗಿ ನಿರ್ಧಾರ ಮಾಡ್ತಾರೆ, ಮಾಡಿದ್ದಾರೆ. ಇನ್ನೇನು ತೇಜಸ್ವಿ ಯಾದವ್ ಜೊತೆ ಮಾತುಕತೆ ಮುಗಿದು ಹೋಗಿದೆ. ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮಗ. ಇನ್ನು ಸೋನಿಯಾ ಗಾಂಧಿ ಕಾಂಗ್ರೆಸ್ ಜೊತೆಗೂ ಕೂಡ ಮಾತುಕತೆ ಮುಗಿಸಿದ್ದಾರೆ. ಆರ್ ಜೆ ಡಿ, ಕಾಂಗ್ರೆಸ್ಸು ಮತ್ತು ಜೆ ಡಿ ಯು ಮತ್ತು ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿಕೊಂಡು ಹೊಸ ಸರ್ಕಾರ ರಚನೆ ಮಾಡೋದು ಖಚಿತ ಆಗಿದೆ. ಬಿ ಜೆ ಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳೋದಂತ ಪಕ್ಕ. 2020 ಚುನಾವಣೆ ಬಿ ಜೆ ಪಿಯ ಕೋಮುವಾದ ಹಾಗೂ ಮಹಾಮೈತ್ರಿಕೂಟದ ಜಾತ್ಯತೀತವಾದದ ನಡುವಿನ ದೊಡ್ಡ ಸೆಣಸಟ್ ಆಗಿತ್ತು. ಜೆ ಡಿ ಯು, ಆರ್ ಜೆ ಡಿ, ಕಾಂಗ್ರೆಸ್ಸು, ಇನ್ನಿತರ ಪಕ್ಷಗಳು, ಮುಲಾಯಂ ಸಿಂಗ್ ಯಾದವ್ನ ಎಸ್ ಪಿ ಪಕ್ಷ ಕೂಡ ಇತ್ತು. ಅದು ಹೋಗ್ತಾ ಹೋಗ್ತಾ ನಾವು ಸಪ್ರೇಟಾಗಿ ಸ್ಪರ್ಧೆ ಮಾಡ್ತೀವಿ, ನಿಮ್ಮ ಸವಾಸ ಬೇಡ ಅಂತ ಹೇಳಿಬಿಟ್ಟು ಮಹಾಮೈತ್ರಿಕೂಟದಿಂದ ಮುಲಾಯಂ ಸಿಂಗ್ ಯಾದವ್ ಕಳ್ಸ್ಕೊಂಡು ಹೋಗ್ತಾರೆ. ಇದು ಜಾತ್ಯತೀತ ಪಕ್ಷಗಳಿಗಿರುವ ಒಂದು ರೋಗ, ಅದನ್ನು ಬದಿಗಿಡೋಣ. ಇಲ್ಲೇನಾಗುತ್ತೆ, ಮಹಾಮೈತ್ರಿಕೂಟದಲ್ಲಿ ಜೆ ಡಿ ಯು, ಆರ್ ಜೆ ಡಿ, ಕಾಂಗ್ರೆಸ್ ನೇತೃತ್ವದ ಪಕ್ಷ ವರ್ಸಸ್ ಬಿ ಜೆ ಪಿ. ಬಿ ಜೆ ಪಿ ಜೊತೆ ಒಂದಿಷ್ಟು ಜನ ಸೇರಿಕೊಂಡು ಎನ್ ಡಿ ಎ ಮೈತ್ರಿಕೂಟ ಅಂತ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಚಿರಾಗ್ ಪಾಸ್ವಾನ್ನ ಲೋಕ ಶಕ್ತಿ ಪಕ್ಷ ಕೂಡ ಸೇರಿಕೊಂಡಿರುತ್ತೆ. ಇಬ್ಬರ ನಡುವಿನ ಎಷ್ಟು ದೊಡ್ಡ ಹಣಾಹಣಿ ಇರುತ್ತೆ ಅಂದರೆ, ಆ ಸಮಯಕ್ಕೆ ನಿತೀಶ್ ಕುಮಾರ್ಗೂ ಹಾಗೂ ನರೇಂದ್ರ ಮೋದಿಯವರ ನಡುವಿನ ಭಾಳ ದೊಡ್ಡ ಜಿದ್ದಾಜಿದ್ದಿ. ನಿತೀಶ್ ಕುಮಾರ್ ಆಲ್ರೆಡಿ ಎನ್ ಡಿ ಎಲ್ಲಿ ಇದ್ದಂಥ ವ್ಯಕ್ತಿ, ವೈಯಕ್ತಿಕವಾಗಿ ಏನೋ ಸಮಾಜವಾದ, ಆ ವಾದ, ಈ ವಾದ ಅಂತ ಹೇಳಿದ್ರೂ ಕೂಡ ಬಿ ಜೆ ಪಿ ಜೊತೆ ಅಧಿಕಾರದ ಲಾಭಕ್ಕೋಸ್ಕರ ಆವಾಗವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದವನೇ ನಿತೀಶ್ ಕುಮಾರ್. ಈ ನಿತೀಶ್ ಕುಮಾರ್ ಎನ್ ಡಿ ಎಗೆ ಸಪೋರ್ಟ್ ಮಾಡಿರ್ತಾರೆ. 2014 ಏನೋ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರಲ್ಲ, ಆ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಜೆ ಡಿ ಯು ಸೇರಿಕೊಂಡಿರುತ್ತೆ. ನಿಮ್ಮ ಬೆಂಬಲ ಬೇಕು, ನಿಮ್ಮ ವಿಶ್ವಾಸ ಇರಲಿ, ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾ ಕಡೆಗೆ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಜೆ ಡಿ ಯು ಒಂದಿಷ್ಟು ಎಂ ಪಿ ಸ್ಥಾನಗಳನ್ನು ಗೆದ್ದುಕೊಂಡಿರುತ್ತೆ. ಅಲ್ಲೇನ ಸ್ಥಾನಮಾನದ ಕ್ಲಾಶಸ್ ಆಗಿ ಒಂದು ಸಣ್ಣ ಕಾರಣ ಕೊಟ್ಟು, ಸಣ್ಣ ಕಾರಣ ಅನ್ನೋದಕ್ಕಿಂತನೂ ಭಾಳ ದೊಡ್ಡ ತ್ಯಾಗದ ಕಾರಣ ಅಂತ ಹೇಳಿ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬರ್ತಾರೆ. ಏನು ಹೇಳ್ತಾರೆ ಅಂದರೆ, ನರೇಂದ್ರ ಮೋದಿ ಪ್ರಧಾನಿಯಾಗೋದು ನಂಗೆ ಇಷ್ಟ ಇರಲಿಲ್ಲ, ಹೀಗೆ ಹಲವಾರು ಬೇರೆ ಬೇರೆ ಥರದ ಕಾರಣಗಳನ್ನು ಹೇಳಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬಂದಿರ್ತಾರೆ. ಆ ಸಿಟ್ಟು ಸೆಡವು ನಡೀತಾನೆ ಇರುತ್ತೆ. 2020 ಚುನಾವಣೆಯಲ್ಲಿ ಮೋದಿ ವಿರುದ್ಧ ಮಹಾ ಸಿಟ್ಟಲ್ಲಿದ್ದಂಥ ನಿತೀಶ್ ಕುಮಾರ್ ಮಹಾಮೈತ್ರಿಕೂಟದ ನೇತೃತ್ವ ಅಥವಾ ಮಹಾಮೈತ್ರಿಕೂಟದ ದೊಡ್ಡ ಭಾಗವಾಗಿ ಎನ್ ಡಿ ಎನ ಸರ್ವನಾಶ ಮಾಡೋದಕ್ಕೆ ಬಿಹಾರದಲ್ಲಿ ಪ್ರಮಾಣ ಮಾಡಿದರೆ, ಶಪಥ ಮಾಡಿದರಂತೆಲ್ಲ ಒಂದು ಹಾಡ್ಕೊಳ್ಳುತ್ತೆ. ಆ ಥರದ ಒಂದು ಸ್ಟ್ರಾಟಜಿ ಹಾಡ್ಕೊಳ್ಳುತ್ತೆ ಬಿಹಾರದಲ್ಲಿ. ಅದರ ಜೊತೆ ಜೊತೆಗೆ ಬಿಹಾರವನ್ನು ಮಿನಿ ಪಾಕಿಸ್ತಾನ ಅಂತ ಸ್ಟೇಟ್ಮೆಂಟ್ ಕೊಟ್ಟಂಥ ಅಮಿತ್ ಶಾ, ಇನ್ನಿತರ ಬೇರೆ ಬೇರೆ ಕಾರಣಗಳಿಂದ ಬಿಹಾರದ ಜನರಿಗೂ ಕೂಡ ಬಿ ಜೆ ಪಿ ವಿರುದ್ಧ, ಬಿ ಜೆ ಪಿ ಮೈತ್ರಿಕೂಟದ ವಿರುದ್ಧ ಒಂದು ಸಿಟ್ಟಿದ್ದೇ ಇರುತ್ತೆ. ಕೊನೆಗೂ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ಮಹಾಮೈತ್ರಿಕೂಟದ ಭಾಗವಾಗಿದ್ದ ಆರ್ ಜೆ ಡಿ 75 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಆಮೇಲೆ ಈ ಜೆ ಡಿ ಯು, ನಿತೀಶ್ ಕುಮಾರ್ ಜೆ ಡಿ ಯು ಭಾಳ ಹೀನಾಯವಾಗಿ ಅಂದರೆ 47 ಸ್ಥಾನಗಳನ್ನು ಗೆಲ್ಲುತ್ತೆ. ಒಂದ್ಸಲ ಸರ್ಕಾರ ರಚನೆ ಮಾಡಿರೋ ಪಾರ್ಟಿ ಕೇವಲ 47 ಸ್ಥಾನಗಳಿಗೆ ಕುಸಿಯುತ್ತೆ. 247 ವಿಧಾನಸಭಾ ಕ್ಷೇತ್ರಗಳನ್ನು ಬಿಹಾರ ಹೊಂದ್ಕೊಂಡಿದೆ. 122 ಅಲ್ಲಿನ ಮ್ಯಾಜಿಕ್ ನಂಬರು, 122 ಕ್ರಾಸ್ ಆಗ್ತಿದ್ದಂಗೆ ಗೌರ್ಮೆಂಟ್ ಮಾಡುತ್ತೆ. ಇಲ್ಲಿ 47 ಸ್ಥಾನಗಳನ್ನು ನಿತೀಶ್ ಕುಮಾರ್ ಸರ್ಕಾರ ಪಡ್ಕೊಳ್ಳುತ್ತೆ. ಆದರೆ ನಿತೀಶ್ ವರ್ಸಸ್ ಮೋದಿ ಆಗಿರೋದ್ರಿಂದ ಆ ಚುನಾವಣೆ ನಿತೀಶನ್ನು ಹಣಿಯೋದಕ್ಕೋಸ್ಕರ ಬಿ ಜೆ ಪಿ ಭಾಳ ದೊಡ್ಡ ಸ್ಟ್ರಾಟಜಿ ಮಾಡುತ್ತೆ. ನಿತೀಶನ ಜೆ ಡಿ ಯು ಓಟ್ ಹೊಡೆಯೋದಕ್ಕೋಸ್ಕರ ಚಿರಾಗ್ ಪಾಸ್ವಾನ್ರಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿರುತ್ತೆ. ಅದು ನಿತೀಶ್ ಕುಮಾರ್ಗೂ ಗೊತ್ತಿರುತ್ತೆ. ಅದರ ಪರಿಣಾಮವಾಗಿ 47 ಸ್ಥಾನಕ್ಕೆ ಅವರು ಕುಸಿತಾರೆ. ಆದರೆ ಆ ಚುನಾವಣೆ ಫಲಿತಾಂಶ ಬಂತು, ಕಾಂಗ್ರೆಸ್ 19 ಸ್ಥಾನ ಗೆಲ್ತು, ಆರ್ ಜೆ ಡಿ 75 ಸ್ಥಾನ ಗೆಲ್ತು, ಇವನು 47 ಸ್ಥಾನಗಳನ್ನು ಗೆಲ್ತಾನೆ. ಅಲ್ಲಿಗೆ ಮಹಾಮೈತ್ರಿಕೂಟ ಸರ್ಕಾರ ರಚನೆ ಆಗೋದು ಖಚಿತ ಆಗುತ್ತೆ. ಈ ಸಂದರ್ಭದಲ್ಲಿ ಕೇವಲ 47 ಸ್ಥಾನಗಳನ್ನು ಗೆದ್ದಂತಹ ನಿತೀಶ್ ಕುಮಾರ್
75 ಸ್ಥಾನಗಳನ್ನು ಗೆದ್ದಂತ ಆರ್ಜೆಡಿಯ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಯಾದವ್ ನಂತರ ಅವರು ಜೈಲಿಗೆ ಹೋದ ಮೇಲೆ ಈ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿರ್ತಾರೆ, ಯಶಸ್ವಿ ಕೂಡ ಸಾಧಿಸಿರ್ತಾರೆ. ಸಮೀಕ್ಷೆಗಳ ಪ್ರಕಾರ ಆರ್ಜೆಡಿನೇ ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅನೇಕ ಸಮೀಕ್ಷೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿರ್ತವೆ. ಆದರೆ 75 ಸ್ಥಾನ ಎಲ್ಲರಿಗಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಆರ್ಜೆಡಿ ಪಡ್ಕೊಂಡಿರುತ್ತೆ. ಹಾಗೆ ಪಡ್ಕೊಂಡು ಆದಮೇಲೆ ಯಾರು ಮುಖ್ಯಮಂತ್ರಿ ಆಗಬೇಕು? ತೇಜಸ್ವಿ ಯಾದವ್ ಆಗಬೇಕು. ತೇಜಸ್ವಿ ಯಾದವನ ಮುಖ್ಯಮಂತ್ರಿ ಮಾಡೋದಕ್ಕೆ ನಿತೀಶ್ ಕುಮಾರ್ ಸುತಾರಾಮ್ ಸಿದ್ಧ ಇರಲಿಲ್ಲ. ಸ್ವಲ್ಪ ಟೈಮ್ ಹಾಗೆ ಸಾಗುತ್ತೆ, ಈ ಚಿಕ್ಕ ಮಕ್ಕಳು ಮಾತನ್ನು ಕೇಳ್ಕೊಂಡಿರೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಹಾಗೆ ಹೀಗೆಲ್ಲ ನಡೆಯುತ್ತೆ. ನಿತೀಶ್ ಕುಮಾರ್ನೇ ಸಿ ಎಂ ಮಾಡ್ತಾರೆ, ತೇಜಸ್ವಿ ಯಾದವ್ ಅನ್ನೋ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಇವರಿಬ್ಬರ ನಡುವಿನ ಹೊಂದಾಣಿಕೆ ಸಮಸ್ಯೆಗಳು ಬರ್ತವೆ. ಆ ಹೊಂದಾಣಿಕೆ ಸಮಸ್ಯೆಗಳ ಪರಿಣಾಮವಾಗಿ ಮಹಾಮೈತ್ರಿಕೂಟದಿಂದ ಹೊರಗೆ ಬರುವಂತಹ ನಿತೀಶ್ ಕುಮಾರ್ ಸೀದಾ BJP ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಆಲ್ರೆಡಿ ಈ ಒಂದು ಈ ಕೇವಲ 2020 ಚುನಾವಣೆ 2022 ಈ ಹೊತ್ತಿಗೆ ಕೇವಲ 2 ವರ್ಷದಲ್ಲಿ ಆಲ್ರೆಡಿ 2 ಸಲ ಡಮಾರು ಅಲ್ಲಿನ ಆಡಳಿತ, ಎರಡಕ್ಕೂ ಕಾರಣ ನಿತೀಶ್ ಕುಮಾರ್. ಈಗ ಹೇಗೆ BJP ಮೈತ್ರಿಕೂಟದಿಂದ NDA ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಹೊರಗೆ ಬಂದರು, ಅದೇ ಥರ ಅವತ್ತೂ ಕೂಡ ಮಹಾಮೈತ್ರಿಕೂಟದಿಂದ ಹೊರಗೆ ಬರ್ತಾರೆ. ಸಣ್ಣ ಪುಟ್ಟ ರೀಸನ್ಗಳನ್ನು ಹೇಳ್ತಾರೆ, ಸಣ್ಣ ಪುಟ್ಟ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ. ಈ ಥರದ ಒಂದು ನಿಲುವಿರುವಂಥ ನಿತೀಶ್ ಕುಮಾರ್ ಇವತ್ತು ಮತ್ತೆ RJD ಜೊತೆ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಸಿದ್ಧವಾಗಿದ್ದಾರೆ. ಇದಕ್ಕೆ ಕೊಡುವಂಥ ಬೇಸಿಕ್ ರೀಸನ್ ಏನಂದರೆ, ಏಕನಾಥ್ ಶಿಂದೆ ಮಾಡೆಲ್ ಜಾರಿ ಮಾಡೋ ಮೂಲಕ ಸಂಪೂರ್ಣವಾಗಿ JDUವನ್ನು ಸರ್ವನಾಶ ಮಾಡೋದಕ್ಕೆ BJP ಅಂದರೆ NDA ರಣತಂತ್ರ ಮಾಡ್ತಾ ಇದೆ. ಆಲ್ರೆಡಿ ಚಿರಾಗ್ ಪಾಸ್ವಾನ್ ಯೂಸ್ ಮಾಡಿಕೊಂಡು ನಮ್ಮನ್ನು 47 ಸ್ಥಾನಕ್ಕೆ ಕುಸಿಯುವಂತೆ ಮಾಡಿ ನಮ್ಮನ್ನು ಮುಗಿಸುವ ಪ್ಲಾನನ್ನು ಮಾಡಿದಂತಹ BJP ಈಗ ಸಂಪೂರ್ಣವಾಗಿ JDUವನ್ನು ಬಿಹಾರದಲ್ಲಿ ನಿರ್ನಾಮ ಮಾಡೋದಕ್ಕೆ ತಂತ್ರ ಮಾಡ್ತಾ ಇದೆ. ಅಲ್ಲಿಗೆ JDU ನಿರ್ನಾಮ ಆದಂದರೆ RJD ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಪಕ್ಷ ಆಗಲಿ ವರ್ಸಸ್ BJP ಆಗುತ್ತೆ. BJP ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಸ್ಥಾನಗಳನ್ನು ಗೆಲ್ಲಬಹುದು, ಹಾಗಾಗಿ ನಿತೀಶ್ ಕುಮಾರನ್ನು ಮುಗಿಸಬೇಕು ಅನ್ನೋ ತಂತ್ರ ಮಾಡ್ತಿದೆ. ಅದರ ಜೊತೆಗೆ BJP ಆಡಳಿತ, ಬೆಲೆ ಏರಿಕೆ, ಕೋಮುವಾದ ಇನ್ನಿತರ ವಿಚಾರಗಳಿಂದ ತುಂಬ ನೋವಾಗಿದೆ ಅಂಥೇಳಿ ಮಾಮೂಲಿ ಕತೆಗಳನ್ನು ಹೇಳಿ ಇವತ್ತು BJP ಮೈತ್ರಿಕೂಟದಿಂದ NDA ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಹೊರಗೆ ಬಂದಿದ್ದಾರೆ. ಅಲ್ಲಿಗೆ ಮಹಾರಾಷ್ಟ್ರ ಸೇರಿದ ಹಾಗೆ ಅನೇಕ ರಾಜ್ಯಗಳಲ್ಲಿ ಅಧಿಕಾರದ ಹತ್ತಿರಕ್ಕೆ ಹೋಗದಂತಹ ಸಿಚುವೇಶನ್ ಇದ್ದರೂ ಕೂಡ ಬಹಳ ದೊಡ್ಡ ಆಪರೇಷನ್ ಮಾಡಿ ಆ ರಾಜ್ಯಗಳನ್ನೆಲ್ಲ ಕಬ್ಜೆ ಮಾಡಿಕೊಳ್ಳುತ್ತಿದ್ದಂತಹ BJP ಇವತ್ತು ಬಿಹಾರದಲ್ಲಿ ಅಧಿಕಾರ ಕಳ್ಕೊಂಡಿದೆ. ಈ ಕ್ಷಣಕ್ಕೆ ಬಿಹಾರ BJPಲಿ ಅಧಿಕಾರ ಕಳ್ಕೊಂಡಿದೆಯಲ್ಲ, ಒಂದು ಕೋಮುವಾದ ಪಾರ್ಟಿ, ಕೋಮುವಾದ ಪಕ್ಷ ಅಧಿಕಾರದಿಂದ ಹೊರಗಿದೆಯಲ್ಲ, 2024 ಚುನಾವಣೆಗೆ ಇದು ಇಂಪ್ಯಾಕ್ಟ್ ಆಗಬಹುದಾ, ಇದೆಲ್ಲ ಲೆಕ್ಕಾಚಾರ ಹಾಕೋದಕ್ಕಿಂತ ಮುಂಚಿತವಾಗಿ ಈ ನಿತೀಶ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇದು ಯಾವಾಗ ಬೇಕಾದ್ರೂ ಕೈಗೊಡಬಹುದಾದಂತಹ ಜಾಯಮಾನದವನು. ಸದ್ಯಕ್ಕೆ ಗಾಳಿ ಒಂದು ಕಡೆ ಬೀಸಬೇಕು, ಎಲ್ಲ ಸದ್ಯಕ್ಕೆ ಗಾಳಿ ಬೀಸೋ ಕಡೆ ಹೋಗಬೇಕು, ಅದೇನೋ ಒಂದು ಗಾದೆ, ಕೆಲವು ಗಾದೆಗಳಿದ್ದಾವಲ್ಲ, ಆ ಲೆಕ್ಕದಲ್ಲಿ ನಾವು ನೋಡೋದಾದರೆ ಎಸ್ ಓಕೆ ಎವ್ರಿಥಿಂಗ್ ಇಸ್ ಫೈನ್. ಆದರೆ ಭಾಳ ದೊಡ್ಡ ಸ್ಟ್ರಾಟಜಿಯಲ್ಲಿ, ಭಾಳ ದೊಡ್ಡ ರಣತಂತ್ರದಲ್ಲಿ ಹೋದರೆ ಈ ಮಹಾಮೈತ್ರಿಕೂಟದ ಸರ್ಕಾರ ಉಳಿಬಹುದೇನೋ ಗೊತ್ತಿಲ್ಲ. ಇದಿಷ್ಟು ಬಿಹಾರ ಚುನಾವಣೆಯ ಅಪ್ಡೇಟ್ ಈ ಸದ್ಯಕ್ಕೆ ನಡೀತಿರೋದು. ನಾಳೆ ಇವರು ಸರ್ಕಾರ ರಚನೆ ಮಾಡಬಹುದು, ನಾಡಿದ್ದು ನಿತೀಶ್ ಆಗಲಿ ಇನ್ನೊಬ್ಬರಾಗಲಿ ಇನ್ನು ಯಾವ್ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು. ಉಳಿಯೋ ತಾಳಿನ ಮುರಿದು ಹೋಗೋ ಸಂಬಂಧನ ಮುಂದೆ ನೋಡೋಣ. ಸದ್ಯಕ್ಕಂತೂ ನಿತೀಶ್ ಮತ್ತು NDAಗೆ ಡೈವರ್ಸ್ ಆಗಿದೆ, ಸರ್ಕಾರ ಪತನ ಆಗೋದು 100%ಖಚಿತ ಆಗಿದೆ. ನಮಸ್ಕಾರ.